ಇಂದಿನ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಶ್ರೇಡಿ ಸಮಾಂತರ ಶ್ರೇಡಿಯಲ್ಲಿ ಇದೆಯಾ ಅಥವಾ ಇಲ್ವೇ ಅನ್ನೋದನ್ನು ಕಂಡುಹಿಡಿದ್ವಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಮುಂದಿನ ಪದವನ್ನು ಕಂಡುಹಿಡಿಯೋಣ ಬನ್ನಿ ಈಗ ಮೊದಲನೇ ಉದಾಹರಣೆಯನ್ನು ಗಮನಿಸೋಣ ಮೈನಸ್ ಎಂಟು ಮೈನಸ್ ಹದಿನಾಲ್ಕು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತಾರು ಈ ಒಂದು ಸಮಾಂತರ ಶ್ರೇಣಿಯ ಐದನೇ ಪದ ಅಂದರೆ ಇದರ ಮುಂದಿನ ಪದವನ್ನು ಕಂಡುಹಿಡಿಯಿರಿ ಈಗ ನಾವು ಈ ಒಂದು ಶ್ರೇಣಿಯನ್ನು ಗಮನಿಸೋಣ ಈ ಶ್ರೇಡಿಯನ್ನು ಗಮನಿಸಿದಾಗ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಅಥವಾ ಅಂತರ ಅಥವಾ ಜಂಪ್ ಸೈಜ್ ಎಷ್ಟಿದೆ ಅಂತ ನೋಡೋಣ ಮೈನಸ್ ಎಂಟು ಮತ್ತು ಮೈನಸ್ ಹದಿನಾಲ್ಕು ಇವುಗಳ ನಡುವಿನ ಜಂಪ್ ಸೈಜನ್ನು ನಾವು ನೋಡಿದಾಗ ಇವುಗಳ ನಡುವಿನ ಜಂಪ್ ಸೈಜ್ ಎಷ್ಟಿದೆಯಪ್ಪ ಅಂತಂದರೆ ಮೈನಸ್ ಆರಷ್ಟಿದೆ ಅದೇ ಥರ ಮೈನಸ್ ಹದಿನಾಲ್ಕು ಮತ್ತು ಮೈನಸ್ ಇಪ್ಪತ್ತರ ನಡುವಿನ ಜೆಮ್ ಸೈಜ್ ಎಷ್ಟಪ್ಪ ಅಂದರೆ ಮೈನಸ್ ಆರ್ ಇದೆ ಇದೇ ರೀತಿ ಮೈನಸ್ ಇಪ್ಪತ್ತು ಮತ್ತು ಮೈನಸ್ ಇಪ್ಪತ್ತಾರ ನಡುವಿನ ಜೆಮ್ ಸೈಜ್ ಎಷ್ಟು ಎಷ್ಟಪ್ಪ ಇದೆ ಅಂದರೆ ಮೈನಸ್ ಆರ್ ಇದೆ ಹಾಗಾದರೆ ಇದರ ಮುಂದಿನ ಪದ ಎಷ್ಟಿದೆ ಅಂತ ನಾವು ಈಸಿಯಾಗಿ ಕಂಡುಹಿಡೀಬೋದು ಒಂದ್ಸರಿ ವಿಡಿಯೋ ಫಾಸ್ ಮಾಡಿ ಎಷ್ಟು ಅಂತ ಯೋಚನೆ ಮಾಡಿ ಹಾಂ ಖಂಡಿತ ಈಗ ಅದರ ಮುಂದಿನ ಒಂದು ಪದ ಐದನೇ ಪದ ಎಷ್ಟಪ್ಪ ಅಂದರೆ ಮೈನಸ್ ಮೂವತ್ತ ಎರಡು ಅಂದರೆ ಈ ಒಂದು ಶ್ರೇಣಿಯ ಮುಂದಿನ ಪದ ಎಷ್ಟಪ್ಪ ಅಂತಂದರೆ ಮೈನಸ್ ಮೂವತ್ತೆರಡು ಆಗಿದೆ ಇದನ್ನು ನಾವು ಯಾವುದೇ ಲೆಕ್ಕಾಚಾರ ಮಾಡದೆ ಹಾಗೆ ಬಾಯಿರಿಯಾಗಿ ನಾವು ಮಾಡಬಹುದಾಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ಇಲ್ಲಿ ಗಮನಿಸಿ ಇಲ್ಲಿ ಎರಡು ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಏಳು ಮೈನಸ್ ಹತ್ತು ಇಲ್ಲಿ ಐದು ಪದಗಳನ್ನು ಕೊಟ್ಟಿದ್ದಾರೆ ಈ ಒಂದು ಪದಗಳು ಯಾವ ಕ್ರಮದಲ್ಲಿ ಅಂತ ಫಸ್ಟ್ ನೋಡಿ ನಾವು ಏರಿಕೆ ಕ್ರಮದಲ್ಲಿ ಇದೆಯಾ ಇಳಿಕೆ ಕ್ರಮದಲ್ಲಿ ಇದೆಯಾ ಅಂತ ನೋಡಿ ಈಗ ಇದನ್ನು ನಾವು ನೋಡಿದಾಗ ಇದು ಇಳಿಕೆ ಕ್ರಮದಲ್ಲಿದೆ ಯಾಕೆಂದರೆ ಎರಡು ಧನಾತ್ಮಕ ಸಂಖ್ಯೆಯಿಂದ ಋಣಾತ್ಮಕ ಸಂಖ್ಯೆಗೆ ಬರ್ತಾ ಇದ್ದೀವಿ ಅಂತಂದರೆ ಅದು ಇಳಿಕೆ ಕ್ರಮದಲ್ಲಿ ಇರುತ್ತೆ ಈಗ ಈ ಒಂದು ಪದಗಳ ನಡುವಿನ ಅಂತರ ಎಷ್ಟು ಎರಡು ಅನುಕ್ರಮ ಪದಗಳ ನಡುವಿನ ಅಂತರ ಎಷ್ಟು ಅಂತ ನಾವು ತಿಳ್ಕೊಳ್ಳೋದಾದರೆ ಈಗ ಎರಡು ಮತ್ತು ಮೈನಸ್ ಒಂದು ಇವುಗಳ ನಡುವಿನ ಅಂತರ ಎಷ್ಟು ಅಂತ ನಾವು ನೋಡೋದಾದರೆ ಈಗ ಇದನ್ನು ತೆಗೆದುಕೊಳ್ಳೋಣ ಎರಡು ಮತ್ತು ಮೈನಸ್ ಒಂದರ ನಡುವಿನ ಅಂತರ ಈಗ ಇಲ್ಲಿ ಎರಡಿದೆ ಈ ಒಂದು ಸಂಖ್ಯಾ ರೇಖೆಯನ್ನು ಗಮನಿಸೋಣ ಎರಡರಿಂದ ನಾವು ಮೈನಸ್ ಒಂದಕ್ಕೆ ಬರಬೇಕು ನೋಡಿ ಇಲ್ಲಿಂದ ನೋಡಿ ಒಂದು ಎರಡು ಮೂರು ಅಂದರೆ ಇವುಗಳ ನಡುವಿನ ಜಂಪ್ ಸೈಜ್ ಎಷ್ಟಪ್ಪ ಅಂದರೆ ಮೈನಸ್ ಮೂರು ಇವುಗಳ ನಡುವಿನ ನಂತರ ಮೈನಸ್ ಮೂರು ಯಾಕೆಂದರೆ ವಾಪಸ್ ಹಿಂದಿಗೆ ಬರ್ತಾ ಇದ್ದೀವಿ ಅದರಿಂದ ಇವುಗಳ ನಡುವಿನ ಜಂಪ್ ಸೈಜ್ ಮೈನಸ್ ಮೂರು ಆಗಿದೆ ಅದೇ ಥರ ಇವುಗಳ ನಡುವಿನ ಜಂಪ್ ಸೈಜಿಗ ನಾವು ಮೈನಸ್ ಮೂರು ಆಗಿರೋದ್ರಿಂದ ಮತ್ತೊಂದು ಮೈನಸ್ ಒಂದು ಮತ್ತು ಮೈನಸ್ ನಾಲ್ಕರ ನಡುವಿನ ಜಂಪ್ ಸೈಜ್ ಮೈನಸ್ ಮೂರು ಆಗಿದೆ ಅದೇ ಥರ ಮೈನಸ್ ನಾಲ್ಕು ಮತ್ತು ಮೈನಸ್ ಏಳರ ನಡುವಿನ ಜೆಮ್ ಸೈಜ್ ಎಷ್ಟಪ್ಪ ಅಂದರೆ ಮೈನಸ್ ಮೂರು ಈಗ ಮೈನಸ್ ಏಳರಿಂದ ಮೈನಸ್ ಹತ್ತರ ನಡುವೆ ಇರತಕ್ಕಂಥ ಜೆಮ್ ಸೈಜ್ ಎಷ್ಟಪ್ಪ ಮೈನಸ್ ಮೂರು ಹಾಗಾದರೆ ಈಗ ಆರನೇ ಪದನ ಎಷ್ಟು ಅಂತ ಒಂದು ಸರಿ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ ಹಾಂ ಆರನೇ ಪದ ಎಷ್ಟಪ್ಪ ಅಂತಂದರೆ ಮೈನಸ್ ಹದಿಮೂರು ಹೇಗೆ ಬಂತಪ್ಪ ಅಂದರೆ ಮೈನಸ್ ಹತ್ತಕ್ಕೆ ಮೈನಸ್ ಮೂರನ್ನು ಕೊಡ್ಕೊಂಡಾಗ ಇಲ್ಲಿ ಎಷ್ಟು ಬಂತಪ್ಪ ಅಂದರೆ ಮೈನಸ್ ಹದಿಮೂರು ಬಂತು ಇದು ನಮಗೆ ಬೇಕಾಗಿರ್ತಕ್ಕಂಥ ಆರನೆಯ ಪದ ಅಂದರೆ ಆರನೇ ಪದ ಮೈನಸ್ ಹದಿಮೂರು ಆಗಿದೆ ಈ ರೀತಿಯಾಗಿ ನಾವು ಯಾವುದೇ ಸೂತ್ರದ ಬಳಕೆ ಇಲ್ಲದೆ ಬಾಯ್ದರಿಯಾಗಿಯೇ ನಾವು ಲೆಕ್ಕಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಸುಲಭವಾಗಿ ಈ ಒಂದು ಸಮಾಂತರ ಶ್ರೆಡಿಯ ಮುಂದಿನ ಪದವನ್ನು ನಾವು ಕಂಡುಹಿಡಿಯಬಹುದಾಗಿದೆ